ಹವಾಮಾನ ನಿಯಂತ್ರಿತ ಕೃಷಿ ವಿಮೆಯಲ್ಲಿ ಅಡಿಕೆಯನ್ನು ತಗೊಳ್ಳುವಂತ ಕೆಲಸ ಆಗಲಿಲ್ಲ. ಕಳೆದ ಬಾರಿ ಇಷ್ಟುವರೆಗೆ ಕೃಷಿ ಅಡಿಕೆಯನ್ನು ಕೂಡ ತಗೊಂಡು ವಿಮೆ ಆರಂಭವಾಗಿತ್ತು. ಸುಮಾರು 224 ಕೋಟಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ಸುಮಾರು 481 ಕೋಟಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ವಿಮೆ ಮೂಲಕ ಅವರಿಗೆ. 104 ಕೋಟಿ ಬರ್ತಾ ಇದೆ ಇನ್ಶೂರೆನ್ಸ್. ಒಂದು ನಿಮಿಷ ಸಹವಾದ, ನೀವು ಕೂಡ ಆ ಭಾಗದಿಂದ ಬಂದ್ರೆ ನೀವು ಅಡಿಕೆಯನ್ನು ತಗೊಳ್ಬೇಕಂತ ಹೇಳ್ಬೋದು. 148 ಕೋಟಿ ವಿಮಾ ಕಂಪನಿ ಲಾಭ ಮಾಡಿಲ್ಲ. ಇವತ್ತಿನವರೆಗೆ ಅಡಿಕೆ ವಿಮೆ ಬರುವಂತದ್ದು ಆಗ್ಲಿಲ್ಲ. ಅದನ್ನು ಕೂಡ ಆರಂಭಿಸಬೇಕು ಕೂಡಲೇ. ಓಕೆ ಮಾನ್ಯ ಅಧ್ಯಕ್ಷರೆ, ಡೇಟ್ ಎಕ್ಸ್ಟೆನ್ಷನ್ ಬಗ್ಗೆ ಈಗಾಗಲೇ ಮಂತ್ರಿಗಳು ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ರಿಕ್ವೆಸ್ಟ್ ಮಾಡ್ತೇವೆ, ಅದನ್ನ ಮತ್ತೆ ಮಾಡ್ತಾ ಹೇಳಿದ್ದಾರೆ. ತೋಟಗಾರಿಕೆ ಸೇರಿಸಬೇಕು, ತೋಟಗಾರಿಕೆ ಕೂಡ ಸೇರಿಸಬೇಕು. ಸಚಿವರು ತೋಟಗಾರಿಕೆ ಒಂದು ಸೇರಿಸಬೇಕು. ಕೇಂದ್ರ ಸರ್ಕಾರದ ಮತ್ತೆ ಮನವಿ ಮಾಡ್ತು ಅಂತ ಹೇಳಿ ಸರ್ಕಾರ.